ವರ್ಗಾವಣೆ ಮತ್ತೆ ದಂಧೆ ಆಗಿ ನಡೀತಾ ಇದೆ ಅಂತ ಆರೋಪಗಳನ್ನು ಮಾಡಿದ್ದಾರೆ. ನಾವು ವಿದೇಶದಲ್ಲಿ ನಿಂತ್ಕೊಂಡು ನಿಮ್ಮ ಸರ್ಕಾರ ಬೆಳೆಸುವಂತ ಕೆಲಸ ಮಾಡಿಲ್ಲ ಅಂತ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಏನು ಖುಷಿ ಇದೆಯೋ ಏನು ಬೇಕು ಅದನ್ನು ಮಾತಾಡಲಿ, ಅವ್ರು ಸಮಾಧಾನಕ್ಕೆ ಮಾತಾಡಕ್ಕೆ ಯಾರು ಬೇಡ ಅಂತ ಹೇಳ್ತಾರೆ. ರೆಸ್ಟ್ ತಗೊಂಡು ಬಂದಿದ್ದಾರೆ, ಒಳ್ಳೇದಾಗ್ಲಿ. ಸರ್, ಆರ್ ಆರ್ ನಗರ ವರ್ಗಾವಣೆ ವಿಚಾರವಾಗಿ ಸ್ವಲ್ಪ ಅಸಮಾಧಾನ ಆಗಿದೆ ಅನ್ನುವಂಥದ್ದು ಸರ್, ತಾವು ಕೊಟ್ಟಂತ ಶಿಫಾರಸುಗಳಾಗಿಲ್ಲ ಅನ್ನೋದು. ನಾನು ಯಾವುದು ಶಿಫಾರಸೇ ಕೊಟ್ಟಿದ್ದೆ? ಡಿ ಕೆ ಸುರೇಶ್ ಅವರು ಕೊಟ್ಟಿದ್ರು. ಡಿ ಕೆ ಸುರೇಶ್ ಕೇಳಿದ್ರು ನಾನು ಯಾವುದು, ನಾನೇ ನಮ್ಮ ಕಲ್ಕಟ್ಟೆ ಅಲ್ಲಿ ಚುನಾವಣೆಯಲ್ಲಿ ಕಿರುಕುಳ ಕೊಟ್ಟ ಅಧಿಕಾರಿಗಳೇ ಇನ್ನು ಗೌರ್ಮೆಂಟ್ ಐತಿ. ಗೌರ್ಮೆಂಟ್ ಚುನಾವಣೆಯಲ್ಲಿ ಕಿರುಕುಳ ಕೊಟ್ಟ ಅಧಿಕಾರಿಗಳೇ ಮುಂದುವರಿತಾ ಇದ್ದಾರೆ. ಸರ್, ಕುಮಾರಸ್ವಾಮಿ ಅವರು ತಮ್ಮ ವಿರುದ್ಧ ಮಾತನಾಡಿದ್ದಾರೆ ಮಧ್ಯರಾತ್ರಿಯಲ್ಲಿ. ಮಾಟ, ಮಂತ್ರ, ಶಕ್ತಿ, ಜ್ಯೋತಿಷ್ಯದ ಬಲವನ್ನು ತುಂಬಿಕೊಂಡು ಚುನಾವಣೆ ಗೆದ್ದಿದ್ದೀರಿ ಅಂತ ಹೌದಾ ಸರ್? ಬಹಳ ಸಂತೋಷ. ಅವರ ಆಶೀರ್ವಾದ ನಮ್ಗೆ ಬಹಳ ಮುಖ್ಯ, ಅವ್ರ ಮಾರ್ಗದರ್ಶನ ನಮ್ಗೆ ಬಹಳ ಮುಖ್ಯ. ಹೌದು, ನಿಮ್ಮ ಶಕ್ತಿ ಸರ್, ಜ್ಯೋತಿಷ್ಯದ ಶಕ್ತಿಯನ್ನು ತುಂಬಿಕೊಂಡು ಮಾಯನು, ಮಾಟನು, ಜ್ಯೋತಿಷ್ಯನು, ಧರ್ಮನು, ಶ್ರಮನು, ಬಲ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಇದರಲ್ಲಿ ನಂಬಿಕೊಂಡು ಶ್ರಮ ಪಟ್ಟು ಮೂರು ವರ್ಷಗಳ ಕಾಲ ಒಂದು ದಿನ ಸರಿಯಾಗಿ ನಿದ್ರೆ ಮಾಡಿಲ್ಲ, ಊಟ ಮಾಡಿಲ್ಲ, ಕಾರ್ಯಕರ್ತರು ಬೆಳಗ್ಗೆ ಸಾಯಂಕಾಲ ಮಲಗಕ್ಕೆ ಬಿಡಲಿಲ್ಲ. ಜನ ವಿಶ್ವಾಸ ಇಟ್ಟರು, ನಂಬಿಕೆ ಇಟ್ಟರು, ಓಟ್ ಹಾಕಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಈಗ ಅವರ ಋಣ ತೀರಿಸಬೇಕು, ಆ ಕೆಲಸ ನಾವು ಮಾಡ. ಸರ್, ನಿಮ್ಮ ಪ್ರಕಾರ ಶ್ರಮ ಮತ್ತು ದೈವಿಕ ಬಲ, ಅವರ ಪ್ರಕಾರ ಕ್ಷುದ್ರ ಶಕ್ತಿನ ಆಗದೆ ಮಾತಾಡಲಿ ಬಿಡಿ. ಅವರದೇ ಆದಂತ ಅನುಭವ ಇದೆಯಲ್ಲ, ಅವರ ಅನುಭವ ಅವರ ಮಾತಾಡ್ತಾರೆ, ನಮ್ಮ ಅಣ್ಣ ಮಾತಾಡೋದನ್ನ ತಮ್ಮ ಕೇಳ್ತಾ ಇರ್ತಾರೆ.